ಸಮಸ್ತ ಜನತೆಗೆ ನಂಬರ್ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ನಮ್ಮ ಜಿಲ್ಲೆಯ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಆಸ್ಪತ್ರೆಯಿಂದ ಯಾವುದೇ ಒಂದು ಇಂಡೆಂಟ್ ಬಂದರೂ ತಕ್ಷಣ ಅದನ್ನು ತರಿಸಿಕೊಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಈ ಒಂದು ಸ್ಟೋರ್ ಓನರ್ ಆದಂಥ ಡಾಕ್ಟರ್ ಲಯನ್ ಜೆ ಸುರೇಶ್ ಅವರು ಇದ್ದಾರೆ. ಒಳ್ಳೆಯ ಒಂದು ಸಂಪರ್ಕ ಇಟ್ಕೊಂಡಿದ್ದಾರೆ. ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ, ಬ್ರ್ಯಾಂಡ್ ಮೇಲೆ ಹೋಗಬೇಡಿ, ಮೆಡಿಸಿನ್ ಮೇಲೆ ಹೋಗಿ. ಬ್ರ್ಯಾಂಡ್ ಮೇಲೆ ಹೋದರೆ ಅದು ಕಾಸ್ಟ್ಲಿ, ಸೈಡ್ ಎಫೆಕ್ಟ್ ಇರುತ್ತೆ. ಆದರೆ ಜನ ಔಷಧಿ ತಿಂದರೆ, ಇದು ಮಾತ್ರ ಒಂದು ಸತ್ಯಾಂಶ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಸೈಡ್ ಎಫೆಕ್ಟ್ ಇರೋದೇ ಇಲ್ಲ. ಬೇರೆ ಮಾತ್ರೆಗಳು ಹೈ ಲೆವೆಲ್ ಪೇನ್ ಕಿಲ್ಲರ್ ಅಂತಂದರೆ ತಕ್ಷಣ ನಮಗೆ ಪೇನ್ ಕಡಿಮೆ ಆಗಬೇಕಂತ ಕೊಡ್ತಾರೆ. ಸೈಡ್ ಎಫೆಕ್ಟ್ ಬಂದು ಗ್ಯಾಸ್ಟ್ರಿಕ್ ಬರುತ್ತೆ, ಅದು ಗ್ಯಾಸ್ಟ್ರಿಕ್ ಮಾತ್ರ ತಿಂದು ಆಮೇಲೆ ಮತ್ತೆ ಆ ಪೇನ್ ಕಿಲ್ಲರ್ಗೆ ಒಂದು ತಿನ್ನಬೇಕು. ಜಾಸ್ತಿ ಪೇನ್ ಕಿಲ್ಲರ್ ತಿಂದರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಆದರೆ ಜನ ಔಷಧಿಯಲ್ಲಿ ತಿಂದರೆ ಅವ್ರಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ. ದೇಶದಲ್ಲಿ ಎಷ್ಟೇ ಸಾವಿರಾರು ಕೋಟಿ ಇದ್ರೇನು, ಎಷ್ಟೇ ಶ್ರೀಮಂತರ ಆಗಿದ್ರೇನು, ಆರೋಗ್ಯ ಒಂದಿದ್ರೆ ಅದ್ರ ಮುಂದೆ ಎಷ್ಟು ದುಡ್ಡು ಇದ್ರೇನು ಏನು, ಅದಕ್ಕೆ ಈಕ್ವಾಲಿಟಿ ಬರಲ್ಲ. ನಮ್ಮಲ್ಲಿ ದೇಶದ ಕಟ್ಟಕಡೆಯ ಪ್ರಜೆಯನ್ನು ಆರೋಗ್ಯವಾಗಿರಬೇಕು. ಅವನ ಆರೋಗ್ಯ ಇದ್ದರೆ ಅದೇ ಒಂದು ಶ್ರೀಮಂತಿಕೆ. ದೇಶದಲ್ಲಿ ಪ್ರಧಾನಮಂತ್ರಿಯವರು ಏನು ಜನೌಷಧಿ ಕೇಂದ್ರನ, ಇಡೀ ಭಾರತ ದೇಶದಲ್ಲಿ ಸುಮಾರು 5,000 ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ತೆರೆದಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಬಡವರು ತಿಂಗಳಿಗೆ 10,000 15,000 20,000 ಔಷಧಿಗಳಿಗೆ ಖರ್ಚು ಮಾಡ್ತಾ ಇದ್ದಂಥ ಜಾಗದಲ್ಲಿ ಇವಾಗ 70% ಕಡಿಮೆ ಆಗಿ ಒಂದು 2,000 3,000 1,000 ಈ ಥರ ಖರ್ಚು ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಎಷ್ಟೋ ಜನ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಬಂದರು ಹೋದರು. ಆದರೆ ನಮ್ಮ ನರೇಂದ್ರ ಮೋದಿ ಸಾಹೇಬರು ಅವ್ರ ಬಡತನದಿಂದ ಬಂದಿರತಕ್ಕಂಥ ಒಂದು ಟೀಮ್ ಆಡ್ತಾ ಇದ್ದಂಥವ್ರು ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಅವ್ರ ಬಡವ್ರ ಬಗ್ಗೆ ಎಷ್ಟು ಕಾಳಜಿ, ಜನ ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತೇಳಿ, ಯಾವ ರೀತಿ ನಮ್ಮ ಯಡಿಯೂರಪ್ಪ ಸಾಹೇಬರು ರೈತರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೋ, ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೋ, ಅದೇ ರೀತಿಯಲ್ಲಿ ನಮ್ಮ ನರೇಂದ್ರ ಮೋದಿ ಸಾಹೇಬರು ದೇಶದ ಬಗ್ಗೆ, ದೇಶದ ಜನರ ಬಗ್ಗೆ ಎಲ್ಲ ವಿಷಯದಲ್ಲೂ ಕಾಳಜಿ ಇಟ್ಕೊಂಡು ಈ ಜನೌಷಧಿ ಕೇಂದ್ರಗಳನ್ನು ತೆರೆದಿದ್ದಾರೆ. ನಮ್ಮ ಡಾಕ್ಟರ್ಗಳು ನಮ್ಮ ಪೇಷೆಂಟ್ಗಳ ಹತ್ರ ನಡ್ಕೊಂಡಂಥ ರೀತಿ ಒಳ್ಳೆ ರೀತಿಯಲ್ಲಿ ಇರಬೇಕು. ಯಾಕಂದರೆ KGF ಹಾಸ್ಪಿಟಲ್ ಬಗ್ಗೆ ಹಿಂದೆ ಅಲ್ಲಿ ಅದು ಇದು ಮೀಡಿಯಾಗಳಲ್ಲಿ ಬಂದಿರೋದು ನೋಡಿದ್ದೀನಿ. ಆ ಥರದ ಮುಂದೆ ಇನ್ಯಾವುದು ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡಬೇಕು. ಮತ್ತು ನಮ್ಮಲ್ಲಿ ಇಲ್ಲೇನು ಡಾಕ್ಟ್ರುಗಳು ನೈಟ್ ಬಂದಾಗ ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ಕಳಿಸ್ತೀರಿ, ಅದು ಇಲ್ಲೇ ಇರಬೇಕು. ಅದಕ್ಕೆ ಇದಕ್ಕೆ ಹಾಸ್ಪಿಟ್ಲ್ಗೆ ಬೇರೆ ಡಾಕ್ಟರ್ ನೀವು ಫಿಸಿಷಿಯನ್ಸ್ನ ನೀವು ನೇಮಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ವಿಜಯಕುಮಾರ್ ಅವ್ರಿಗೆ ಹೇಳಿ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ರೆಗ್ಯುಲರ್ ಕಸ್ಟಮರ್ಸ್ ಅಂದರೆ ಒಂದು 350-400 ಕಸ್ಟಮರ್ ಇದ್ದಾರೆ. ಅದು ಯಾಕೆಂದರೆ ನಾನು ಸ್ಟಾರ್ಟ್ ಮಾಡೋ ದಿನದಿಂದ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀನಿ. ಯಾಕೆಂದರೆ 2 ತಿಂಗಳಾದಮೇಲೆ ಮುಚ್ಚಿಬಿಡೋಣ ಇದು ಯಾಕೆ ನಮಗೆ ಅಂತ ಕೂಡ ಆಯಿತು. ಹಂಗೂ ಆಯಿತು, ನಾವು ಜನಗಳಿಗೋಸ್ಕರ ನಾವು ಇದು ಓಪನ್ ಮಾಡಿದ್ವಿ, ನಾವು ಮುಚ್ಚಿದ್ರೆ ಇದು ತಪ್ಪಾಗತ್ತೆ. ನಾನು ಒಂದು ಪಬ್ಲಿಕ್ ಸರ್ವಿಸ್ ಇರೋನು, ನಾನು ಮಾಡಿದ್ರೆ ಇನ್ನು ಪ್ರಧಾನಮಂತ್ರಿ ಮಾಡಿ ತಂದಿರೋ ಅವ್ರ ಸ್ಕೀಮ್ನ ನಮ್ಮಂಥವ್ರು ಇದು ತಂದು ಇದು ಉಪಯೋಗ ಜನರಿಗೆ ಕೊಟ್ಟಿಲ್ಲ ಅಂದರೆ ನಾನು ಈ ಪ್ರಪಂಚದಲ್ಲಿ ಇರೋದೇ ವೇಸ್ಟ್. ಯಾಕಂದರೆ ಮೆಡಿಸನ್ಸ್ ಅಂದರೆ ಎಲ್ಲ ಕೇಳ್ತಾರೆ, ಸರ್ ಇಷ್ಟು ಕಡಿಮೆ ಇದೆಯಲ್ಲ, ಯಾವ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಯಾವ ರೀತಿಯಲ್ಲಿ ನಿಮ್ಗೆ ಲಾಭ ಆಗುತ್ತೆ. ಇಲ್ಲ, ಅದರಲ್ಲಿ ನನಗೆ 20% ಲಾಭ ಸಿಗುತ್ತೆ ಅಷ್ಟೇ. ಆ 20% ಲಾಭದಲ್ಲಿ ನಮ್ಮ ಡೇಟಾ ಎಂಟ್ರಿ ಪ್ಲಸ್ ಎಲ್ಲ ಫಾರ್ಮಸಿಸ್ಟ್ ಬೇರೆ ಯಾರೆಲ್ಲ ನಮ್ಮ ಮಿಸ್ಸಸ್ಸೇ, ಅದರಿಂದ ನನಗೊಂದು ಉಳಿತಾಯ ಆಗ್ತಾಯಿದೆ. ಅದರಿಂದ ಅವರು ಸರ್ವಿಸ್ ಮಾಡ್ತಾಯಿದ್ರೆ, ಅಂಗಡಿಯಲ್ಲಿ ಬಂದು ಕೂತ್ಕೊಂಡು ಅವರು ಸರ್ವಿಸ್ ಮಾಡ್ತಾಯಿದ್ರೆ, ಇದರಿಂದ ತುಂಬ ಜನಗಳಿಗೆ ಅನುಕೂಲ ಆಗಿದೆ. ಅದರಿಂದ ತಾವೆಲ್ಲರೂ ಈ ಮೆಡಿಸಿನ್ಸ್ನ ಉಪಯೋಗ ಮಾಡ್ಕೋಬೇಕು. ಬ್ರ್ಯಾಂಡ್ ಮೇಲೆ ಹೋಗ್ತಾರೆ ಎಲ್ಲ, ಬ್ರ್ಯಾಂಡ್ ಬಿಟ್ಬಿಡಿ, ಮೆಡಿಸಿನ್ ಮಾತ್ರ ಕೇಳಿ. ನೀವು ಯಾರು ಕೇಳ, ಯಾಕಂದರೆ ಹಾಲಂದರೆ ಎಲ್ಲ ಹಾಲಾಗಲ್ಲ, ನಂದಿನಿ ಹಾಲಿದೆ, KMF ಇದೆ, ಸುಮಾರಿದೆ, ಬಟ್ ಹಾಲು ಹಾಲನೇ, ಕಲರ್ ಏನು ಚೇಂಜ್ ಆಗಲ್ಲ, ಮೆಡಿಸಿನ್ ಸೇಮ್.
ಸೊ ಇದರಿಂದ ಎಲ್ಲರೂ ಬೆನಿಫಿಟ್ ಮಾಡಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೆ. ಇನ್ನು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿರಿ. ಥ್ಯಾಂಕ್ ಯು.